ನೀ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇದ್ಯಾ, ಬಾತ್ರೂಮ್ ಒಳಗೆ ಹಾವು ಬಂದ್ಬಿಡ್ತಾ, ಅದನ್ನ ಹಿಡಿಯಕ್ ನಾನು ಒಳಗ್ ಬಂದ, ಹಾವು ಕಿಟಕಿಯಿಂದ ಆಚೆ ಹೊರಟೋಯ್ತಾ, ಹಾಗೇ ತಿರುಗ್ದೆ, ನೀನ್ ಬೆತ್ತರಿಯಾಗಿ ನಿಂತಿದ್ದೆ. ಎಷ್ಟೇಟ್ಗೆ ಯಾಕೆ ಅಲ್ಲಿ ಹೋಗಿ ಎಲ್ರತ್ರನು ಹೇಳಕ? ನಾನು ಯಾರಿಗೂ ಹೇಳಲ್ಲ, ಆಂಟಿಗೆ ಮಾತ್ರ ಹೇಳ್ತೀನಿ. ನಡು, ಇನ್ಮೇಲೆ ನಿನ್ನ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ಯಾಕೆ? ನೀನ್ ನಂಗೆ ಇದಾಗ್ಬಿಟ್ಟೆ. ಯಾವ್ದಾಗ್ಬಿಟ್ಟೆ? ಒಂದ್ ಹೆಣ್ಣನ್ನ ಬೆತ್ತಲೆ ನೋಡೋ ಅವಕಾಶ ಯಾರಕ್ ಸಿಗತ್ ಹೇಳಯ್ಯ ನನಗೆ? ಹಾಗಲ್ಲಯ್ಯ, ಜನರಲ್ ಆಗಿ ಒಂದ್ ಹೆಣ್ಣನ್ನ ಬೆತ್ತಲೆ ನೋಡೋ ಅವಕಾಶ ಅವ್ಳ ಗಂಡನಿಗೆ ಮಾತ್ರ ಸಿಗೋದು. ಓಹೋ, ಆ ಸೀನ್ ನಿನ್ ಗಂಡನು ನೋಡ್ತಾನೆ? ಏನು ನೋಡ್ತಾನೆ? ಅಲ್ಲಯ್ಯ, ನೋಡೇ ಬಿಟ್ಟ. ಯಾರು ನಿನ್ ಗಂಡ? ನೀನೆ. ಅಯ್ಯಯ್ಯೋ, ನಾನ? ಹೂನಯ್ಯ, ಯಾವಾಗ ನಿನ್ನ ಬೆತ್ತಲೆ ನೋಡ್ದ್ಯೋ ಆವಾಗಿಂದ ನೀನ್ ತಾನೆ ನನ್ ಗಂಡ. ಅಯ್ಯಯ್ಯೋ, ನಿಮ್ ಫ್ರೆಂಡ್ ಅಮೃತ ಸ್ನಾನ ಮಾಡ್ತಿದ್ದಾಗ ಫುಲ್ ಆಗಿ ನೋಡ್ಬಿಟ್ಟೆ. ವಾಸು, ನಿಂತ್ಕೊಳಯ್ಯ. ಏನಯ್ಯ ನಿಂದು? ಅಮ್ಮ ಸ್ನಾನ ಮಾಡ್ತಿದ್ಲ. ಅಯ್ಯೋ ಅಮೃತ, ನಾನೇ ಕಣಯ್ಯ. ನಿಂತ್ಕೊಳಯ್ಯ, ಎಲ್ಲಿಗೆ ಹೋಗ್ತಿದ್ಯಾ? ನಾನು ಏನಯ್ಯ ಅನ್ಯಾಯ ಮಾಡ್ದೆ ನಿಂಗೆ? ದೇವರಾಣೆ ತಪ್ಪು ನಂದಲ್ಲಮ್ಮ, ನೀ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇದ್ಯಾ, ಬಾತ್ರೂಮ್ ಒಳಗೆ ಹಾವು ಬಂದ್ಬಿಡ್ತಾ, ಅದನ್ನ ಹಿಡಿಯಕ್ ನಾನು ಒಳಗ್ ಬಂದ, ಹಾವು ಕಿಟಕಿಯಿಂದ ಆಚೆ ಹೊರಟೋಯ್ತಾ, ಹಾಗೇ ತಿರುಗ್ದೆ, ನೀನ್ ಬೆತ್ತರಿಯಾಗಿ ನಿಂತಿದ್ದೆ. ನಾನು ನೋಡಿದ್ದನ್ ತಾನೇ ಅಮ್ಮ ಹೇಳಿದ್ದು. ಇಲ್ಲಿ ನೋಡಯ್ಯ. ಇಲ್ಲಿ ನೋಡಕ್ ಹೇಗಮ್ಮ ಆಗತ್ತೆ? ಬಟ್ಟೆ ಹಾಕೊಂಡಿದ್ಯಲ್ಲ. ಅಲ್ಲಯ್ಯ, ನೀನ್ ನೋಡ್ದೋನು ಊರ್ಗೆಲ್ಲ ಹೇಳ್ತಿದ್ಯಲ್ಲಯ್ಯ. ಹೇಳಲ್ಲಮ್ಮ, ನಿನ್ನ ಫುಲ್ ಆಗಿ ನೋಡಿದ್ದಾಯ್ತು ನಾನು. ದಯವಿಟ್ಟು ಅದನ್ನ ಮರ್ತು ಬಿಡಯ್ಯ. ಅಯ್ಯೋ, ಅಂತ ಸೀನ್ ನಾನ್ ನೋಡಿದೆ. ಸರಿ, ನಾನ್ ಬರ್ತೀನಮ್ಮ. ಎಲ್ಲಿಗಯ್ಯ ಹೋಗ್ತಿದ್ಯಾ? ಎಷ್ಟೇಟ್ಗೆ? ಬೇಡ ಕಣಯ್ಯ. ಯಾಕೆ? ಅಲ್ಲಿ ಹೋಗಿ ಎಲ್ರತ್ರನು ಹೇಳಕ? ನಾನು ಯಾರಿಗೂ ಹೇಳಲ್ಲ, ಆಂಟಿಗೆ ಮಾತ್ರ ಹೇಳ್ತೀನಿ. ನಡು, ಇನ್ಮೇಲೆ ನಿನ್ನ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ಯಾಕೆ? ನೀನ್ ನಂಗೆ ಇದಾಗ್ಬಿಟ್ಟೆ. ಯಾವ್ದಾಗ್ಬಿಟ್ಟೆ? ಒಂದ್ ಹೆಣ್ಣನ್ನ ಬೆತ್ತಲೆ ನೋಡೋ ಅವಕಾಶ ಯಾರಕ್ ಸಿಗತ್ ಹೇಳಯ್ಯ ನನಗೆ? ಹಾಗಲ್ಲಯ್ಯ, ಜನರಲ್ ಆಗಿ ಒಂದ್ ಹೆಣ್ಣನ್ನ ಬೆತ್ತಲೆ ನೋಡೋ ಅವಕಾಶ ಅವ್ಳ ಗಂಡನಿಗೆ ಮಾತ್ರ ಸಿಗೋದು. ಓಹೋ, ಆ ಸೀನ್ ನಿನ್ ಗಂಡನು ನೋಡ್ತಾನೆ? ಏನು ನೋಡ್ತಾನೆ? ಅಲ್ಲಯ್ಯ, ನೋಡೇ ಬಿಟ್ಟ. ಯಾರು ನಿನ್ ಗಂಡ? ನೀನೆ. ಅಯ್ಯಯ್ಯೋ, ನಾನ? ಹೂನಯ್ಯ, ಯಾವಾಗ ನಿನ್ನ ಬೆತ್ತಲೆ ನೋಡ್ದ್ಯೋ ಆವಾಗಿಂದ ನೀನ್ ತಾನೆ ನನ್ ಗಂಡ. ಅಯ್ಯಯ್ಯೋ, ಎಲ್ ಹೋದ? ಏಯ್, ಎಲ್ ಹೋಗ್ತೀಯಾ? ರುಚಿ ನೋಡಿದ್ಮೇಲೆ ಬರ್ಲೇಬೇಕು. ಹಾಗಾದ್ರೆ ಈಗೆಲ್ಲಾರ ಕಣ್ಣು ನಿಮ್ ಮಗಳ ಮೇಲೆ ಬಿದ್ದಿದೆ, ಅದ್ ಸರಿ. ನಿಮಗ್ ಮಗಳಿರೋ ವಿಷಯನ ಇದುವರೆಗೂ ಯಾಕ್ ನನಗೆ ಹೇಳಿಲ್ಲ? ಯಾಕ್ ಮೇಡಮ್, ನಾನು ನಿಮ್ಗೆ ಅಷ್ಟೊಂದು ಬೇಡವಾದ್ನ? ಛೇ ವಾಸು, ನನಗೊಬ್ಳು ಮಗಳಿದ್ದಾಳೆ ಅನ್ನೋದು ನಿನಗೆ ಅಲ್ಲ, ಬೇರೆ ಯಾರಿಗೂ ಗೊತ್ತಿಲ್ದಿರೋ ವಿಷಯ. ಒಬ್ಬ ಜಮೀನ್ದಾರಿಂದ ಮೋಸ ಹೋದ ನಾನು ಒಂದು ಮಗುವಿನ ತಾಯಿ ಅದೆ. ಸಮಾಜಕ್ಕೆ ಹೆದರ್ಕೊಂಡು ಅದನ್ನ ಹೇಗ್ ಸಾಕ್ಲಿ, ಏನ್ ಮಾಡ್ಲಿ ಅಂತ ತೋಚಿದೆ. ಒಬ್ಬ ಪರಿಚಯ ಇದೆ ಹೆಂಗ್ಸ ಹತ್ರ ಹೋಗಿ ಗೊತ್ತಿಲ್ಲ, ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಅದು ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ರ? ಅವರು ಕಿರಾತಕರು, ಅವ್ಳು ಎಲ್ಲಿದ್ದಾಳೆ ಅಂತ ಕಂಡು ಹಿಡಿದು ಅವಳ ಲೈಫ್ ಸ್ಪಾಯ್ಲ್ ಮಾಡ್ತಾರೆ. ವಾಸು, ನನ್ನ ಆಸ್ತಿಲಿ ಅರ್ಧ ಭಾಗ ಕೊಡ್ತೀನಿ. ನನ್ನ ಮಗಳು ಎಲ್ಲೇ ಇದ್ರು ಈ ಆಪತ್ತಿನಿಂದ ಅವಳನ್ನ ಕಾಪಾಡ್ತೀಯಾ? ಮೇಡಮ್, ಏನ್ ಹೇಳ್ತಿದ್ದೀರಿ ನೀವು? ಈ ರೀತಿ ಹೇಳ್ಬೋದಾ? ನೋಡಿ, ನಿಮಗೆ ನಿಮ್ ಮಗಳು ಬೇಕು ಅಷ್ಟೇ ತಾನೇ? ನೀವು ಧೈರ್ಯವಾಗಿರಿ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲದೆ ಹೇಗ್ ಕರ್ಕೊಂಬರಕ್ ಸಾಧ್ಯ? ಹಲೋ ವಾಸು, ಎಲ್ಲಿ? ನನ್ನ ಡಾಟರ್, ಅವಳನ್ನ ಕರ್ಕೊಂಬರ ದಮ್ಮ ಯಾರಿಗೂ ಇಲ್ಲ ಕಣಯ್ಯ. ದಮ್ಮ ಇಲ್ಲಿ ನೋಡಿ, ಚುಮ್ಮು ಮೇಡಮ್.
ಇವಳ ಹೆಸರು ಚುಂಬು, ಇವರಮ್ಮ ಇವರಪ್ಪ ಭೂಪಾಲಿ, ಇವಳು ಯಾರೋ ಗೋಪಾಲಿನ ಲವ್ ಮಾಡಿ ಮನೇಲಿ ದೊಡ್ಡ ಗಲಾಟೆ ಆಗಿ ಹೇಳದೆ ಕೇಳದೆ ಬಂದ್ಬಿಟ್ಟು ಲೇಡೀಸ್ ಆಶ್ರಯ ಹತ್ರ ಬಂದು ರಕ್ಷಣೆ ಬೇಕು ಅಂತ ಕೇಳ್ಕೊಂಡ್ಲು. ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಈ ಎಸ್ಟೇಟ್ ಇವಳು ಸರಿಯಾದ ರಕ್ಷಣೆ ಅಂತ. ಏಯ್ ಅಮ್ಮ ಕಾಶಿಲ್ಲ ಪೋಚ. ಮೇಡಮ್ ಇವಳು ನೋಡೋಕೆ ಇವಳು ಅಂದ ಚಂದ ತಳುಕು ಬಳುಕು ಎಲ್ಲ ನಿಮ್ ತರನೇ ಇದ್ದಾಳೆ, ಹಾಗೂ ನೀವು ನಿಮ್ ಮಗಳು ನೋಡಿಲ್ಲ ಅಂತೀರಾ. ಇನ್ನು ಆನನ್ ಮಕ್ಳು ಎಲ್ಲಿ ನೋಡಿರ್ತಾರೆ, ಇವಳೇ ನನ್ನ ಮಗಳು ಅಂತ ಟ್ರಿಮ್ ಆಗಿ ಡ್ರೆಸ್ ಮಾಡಿ ಕಳಿಸ್ಬಿಟ್ರೆ ಆಗೋಯ್ತು, ಏನಂತೀರಾ? ಈ ವಾಸು ಯಾವತ್ತಿದ್ರು ನಿಮ್ಮ ಕಾಂಪ್ಲಿಮೆಂಟರಿ ಕ್ಲಾಸ್. ಏ ಚುಂಬು ಕಾಚಿಲ್ಲ ಅಪ್ಪಾಚು. ಥ್ಯಾಂಕ್ ಯು. ಸಂಜೆ 6 ಗಂಟೆಗೆ ರೆಡಿ. ನನ್ನ ಮಗಳು ಈಗಲೇ ರೆಡಿ. ಅದಕ್ಕೆ ಹೇಳೋದು ಆಂಟಿ ತುಂಬಾ ತುಂಟಿ ಅಂತ. ನೀವು ನಿಮ್ಮ ಮಗಳನ್ನ ರೆಡಿ ಮಾಡಿ, ನಾನು ಮಿನಿಸ್ಟರ್ನ ರೆಡಿ ಮಾಡ್ತೀನಿ.